ಎಲ್ಲಿದೆ ಅಣ್ಣ ಓ ಮೈ ಗಾಡ್ ದಟ್ ಇಸ್ ಸಚ್ ಎ ಹ್ಯೂಜ್ ವೈಪ್ ಮಂಡಲದ ಹಾವು ಮಂಡಲದ ಹಾವು ಸುಮಾರು ಒಂದು ನಾಲ್ಕೂವರೆಯಿಂದ ಐದು ಐದು ಕಾಲಡಿಯಿಂದ ಆರು ಅಡಿ ತನಕ ಬೆಳೆಯಬಹುದು ಮಂಡಲದ ಹಾವಿನ ವಿಶೇಷತೆ ಏನಪ್ಪ ಅಂತಂದರೆ ಆ ಒಂದು ಹಾವು ಡೈರೆಕ್ಟಾಗಿ ಮರಿಯನ್ನು ಹಾಕ್ತಕ್ಕಂಥದ್ದು ಸೊ ಒಂದು ಕ್ಲಚ್ಚಲ್ಲಿ ಹೆಚ್ಚು ಕಮ್ಮಿ 70 ಮರಿ ಅಥವಾ 75 ಮರಿಗಳ ತನಕ ಆ ಒಂದು ಮಂಡಲದ ಹಾವನ ಮರಿಗಳನ್ನು ಹಾಕ್ತವೆ ಈ ಒಂದು ಜಾತಿಯ ಹಾವು ಭಾರತದ ನಾಲ್ಕು ಅತಿ ದೊಡ್ಡ ವಿಷಕಾರಿ ಹಾವುಗಳಲ್ಲಿ ಒಂದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹಾವು ಕಡಿತದ ಸಂಖ್ಯೆ ಈ ಒಂದು ಹಾವಿನಿಂದ ರೆಕಾರ್ಡ್ ಆಗ್ತಾ ಇದೆ ಈ ಒಂದು ಹಾವಲ್ಲಿ ಬಂದು ಹಿಮೋಟಾಕ್ಸಿಕ್ ವೆನಮ್ ಅಂತ ಒಂದು ಇರುತ್ತೆ ಇದರ ವಿಷದಲ್ಲಿ ಆ ಒಂದು ಕಂಟೆಂಟ್ ಇರುತ್ತೆ ಸೊ ಆ ಒಂದು ಹಾವೇನಾರು ಕಚ್ಚಿದಾಗ ನಮ್ಮ ರಕ್ತದ ಕಣಗಳು ನಮ್ಮ ಮಾಂಸದ ಖಂಡ ಹಾಗೂ ಟಿಶ್ಯೂಸು ಬ್ಲಡ್ ವೆಸಲ್ಸ್ ಎಲ್ಲ ಏನಿದೆ ಅದೆಲ್ಲ ಹಾಳಾಗ್ತಾ ಬರುತ್ತೆ ಲೇಟರ್ ಸ್ಟೇಜಸ್ಸಲ್ಲಿ ಗ್ಯಾಂಗ್ರೀನ್ ಆಗ್ತಾ ಬರುತ್ತೆ ಗ್ಯಾಂಗ್ರೀನ್ ಆಯಿತು ಅಂತಂದರೆ ಪಿಟ್ಯುಟರಿ ಹ್ಯಾಮರೇಜು ಕಿಡ್ನಿ ಫೇಲ್ಯೂರು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಆ ಒಂದು ವ್ಯಕ್ತಿ ಪ್ರಾಣವನ್ನು ಬಿಡ್ತಾರೆ ಈ ಒಂದು ಹಾವು ಜಾಸ್ತಿ ಇಲಿಗಳನ್ನು ಸೇವನೆ ಮಾಡೋದ್ರಿಂದ ಭತ್ತದ ಗದ್ದೆ ಕಬ್ಬಿನ ಗದ್ದೆಗಳಲ್ಲಿ ಈ ಒಂದು ಹಾವು ಜಾಸ್ತಿ ಕಂಡುಬರುತ್ತೆ ಈ ಒಂದು ಹಾವಿನ ಕಡಿತಕ್ಕೆ ರೈತರು ಜಾಸ್ತಿ ಒಳಗಾಗ್ತಾರೆ ನಾನು ಒಂದು ಕೇಳ್ಕೊಳ್ಳೋದೇನು ಅಂತಂದರೆ ರೈತರಲ್ಲಿ ದಯವಿಟ್ಟು ಕತ್ತಲೆ ಇರತಕ್ಕಂಥ ಪ್ರದೇಶದಲ್ಲಿ ದಯವಿಟ್ಟು ಕೈಯಲ್ಲಿ ಯಾವಾಗಲೂ ಒಂದು ಟಾರ್ಚ್ ಲೈಟನ್ನು ಕ್ಯಾರಿ ಮಾಡಿ ಒಂದು ಗಂಬೂಟ್ಸನ್ನು ಹಾಕೊಳ್ಳಿ ಒಂದು ಕಡ್ಡಿಯಲ್ಲಿ ಕಡ್ಡಿಯನ್ನು ಹಿಡ್ಕೊಂಡು ಮುಂದೆ ಹುಲ್ಗಾಡು ಏನಾರು ಇತ್ತು ಅಂತಂದರೆ ಹುಲ್ಲು ಏನಾರು ಇತ್ತು ಅಂತಂದರೆ ಅದನ್ನು ಕೋಲಲ್ಲಿ ಅಲುಗಾಡಿಸಿ ಅಲ್ಲಿ ಏನಾರು ಇದೆಯಾ ಅಂತ ಮೊದಲು ಟಾರ್ಚ್ ಬಿಟ್ಟು ನೋಡಿ ಆಮೇಲೆ ಮುಂದಕ್ಕೆ ಕಾಲಿಡಿ ಕತ್ತಲೆ ವೇಳೆಯಲ್ಲಿ ಅನಾವಶ್ಯಕವಾಗಿ ದಯವಿಟ್ಟು ಓಡಾಡಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಿಟ್ಟಾಗತ್ತಾ ಬಿಟ್ಟಾಗತ್ತಾ.